ಸ್ನೇಹಿತರೆ, ನಮ್ಮ ನಾಡು ಅನೇಕ ಸಿದ್ಧ ಪುರುಷರ ತವರೂರು. ಅದರಲ್ಲೂ ತಪಸ್ಸನ್ನು ಆಚರಿಸಲು ಆಯ್ದುಕೊಳ್ಳುತ್ತಿದ್ದಂತಹ ಗುಹೆಗಳು ಇಂದಿಗೂ ಪವಿತ್ರ ತಾಣಗಳು ಎಂದೆನಿಸಿಕೊಂಡಿವೆ. ಬನ್ನಿ ಹಾಗಾದರೆ ಇಂದಿನ ಸಂಚಿಕೆಯಲ್ಲಿ ಸಂಜೀವಿನಿ ಗಿಡಗಳಿಂದ ಸಂಪತ್ಭರಿತವಾದ ಸಿದ್ದರ ಬೆಟ್ಟವನ್ನ ದರ್ಶನ ಮಾಡಿ ಸಿದ್ದೇಶ್ವರರ ಕೃಪೆಗೆ ಪಾತ್ರರಾಗೋಣ. ಆದರೆ ಅದಕ್ಕೂ ಮುನ್ನ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾವು ಮಾಡುವಂತ ವಿಡಿಯೋಗಳು ನಿಮ್ಗೆ ಮೊದಲೇ ನೋಟಿಫಿಕೇಶನ್ ಬರ್ತದೆ. ಸಮುದ್ರ ಮಟ್ಟದಿಂದ ಸುಮಾರು 2650 ಅಡಿಗಳ ಎತ್ತರವಾಗಿರುವ ಸುಂದರವಾದ ಈ ಬೆಟ್ಟದ ಮೇಲೆ ಸಿದ್ದೇಶ್ವರ ಸ್ವಾಮಿಗಳ ಗದ್ದುಗೆ ಇದ್ದು, ಈ ಬೆಟ್ಟವನ್ನ ಸಿದ್ದಗಿರಿ, ಸುವರ್ಣಗಿರಿ, ಸಿದ್ದರ ಬೆಟ್ಟ, ಬೂದುಗವಿ ಎಂಬುವಂತಹ ಹೆಸರುಗಳಿಂದ ಕರೆಯಲಾಗುತ್ತದೆ. ದೊಡ್ಡ ದೊಡ್ಡವಾದ ಬಂಡೆಗಳಿಂದ ಕೂಡಿರುವಂತಹ ಈ ಬೆಟ್ಟದ ಮೇಲೆ ಸಿದ್ದೇಶ್ವರ ಸ್ವಾಮಿಗಳು ಸಮಾಧಿಯಾಗಿದ್ದು, ಅವರ ಸಮಾಧಿಯ ಮೇಲೆ ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿ ಪೂಜಿಸಲಾಗುತ್ತದೆ. ಇಲ್ಲಿಗೆ ಬಂದು ಸ್ವಾಮಿಗೆ ಒಬ್ಬಟ್ಟನ್ನ ಒಪ್ಪಿಸುತ್ತೇವೆ ಎಂದು ಹರಕೆಯನ್ನ ಹೊತ್ತಿಕೊಂಡರೆ ಸಕಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಅಲ್ಲದೆ ಶಿವಲಿಂಗದ ಮುಂದೆ ಒಂದು ಪುಟ್ಟದಾದ ಕೊಳವಿದ್ದು, ಈ ಕೊಳವನ್ನ ಸುವರ್ಣಮುಖಿ ನದಿಯ ಉಗಮ ಸ್ಥಾನ ಎಂದೇ ಕರೆಯಲಾಗುತ್ತದೆ. ಇಲ್ಲಿ ಹರಿಯುವಂತಹ ನೀರಿಗೆ ಅಪಾರ ಪ್ರಮಾಣದ ಔಷಧಿಯ ಗುಣವಿದ್ದು, ಈ ನೀರಿನಿಂದ ಸ್ನಾನ ಮಾಡಿದರೆ ಅಥವಾ ಮೈ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡರೆ ಸಕಲ ರೋಗಗಳು ದೂರವಾಗುತ್ತದೆ ಎನ್ನುವುದು ಇಲ್ಲಿಗೆ ಬರುವಂತಹ ಭಕ್ತರ ಅಚಲ ನಂಬಿಕೆಯಾಗಿದೆ. ಇನ್ನು ಈ ಕ್ಷೇತ್ರಕ್ಕೂ ರಾಮಾಯಣ ಕಾಲಕ್ಕೂ ಬಿಡಿಸಲಾರದಂತಹ ಸಂಬಂಧವಿದ್ದು, ಇಲ್ಲಿನ ಸ್ಥಳ ಪುರಾಣದ ಪ್ರಕಾರ ಶ್ರೀರಾಮ ಲಕ್ಷ್ಮಣರು ರಾವಣನ ಜೊತೆ ಯುದ್ಧವನ್ನ ಮಾಡುವಾಗ ಯುದ್ಧದಲ್ಲಿ ಲಕ್ಷ್ಮಣ ಮೂರ್ಛೆ ಹೋಗ್ತಾನೆ. ಆಗ ಹನುಮಂತನು ಸಂಜೀವಿನಿ ಪರ್ವತವನ್ನ ಹಿಡಿದುಕೊಂಡು ಬರ್ತಾನೆ. ಹೀಗೆ ಆಂಜನೇಯನು ಸಂಜೀವಿನಿ ಬೆಟ್ಟವನ್ನ ಹೊತ್ತುಕೊಂಡು ಬರುವಾಗ ಆ ಪರ್ವತದ ಸಣ್ಣ ತುಣುಕೊಂದು ಈ ಸಿದ್ದರ ಬೆಟ್ಟದ ಮೇಲೆ ಬಿದ್ದು ಎಂಬುವಂತಹ ಪ್ರತೀತಿ ಇದೆ. ಹೀಗಾಗಿಯೇ ಈ ಕ್ಷೇತ್ರದಲ್ಲಿ ರೋಗಗಳನ್ನ ದೂರ ಮಾಡಿ ಸಂಜೀವಿನಿ ಸಸ್ಯಗಳು ಬೆಳೆಯುತ್ತದೆ ಎಂದು ಹೇಳಲಾಗುತ್ತದೆ. ಹೇರಳವಾದ ಹೊನರಾಶಿಯನ್ನ ಹೊಂದಿರುವಂತಹ ಸಸ್ಯ ಪ್ರಭೇದಗಳು ಭಾರತದಲ್ಲಿ ಮತ್ತೆಲ್ಲೂ ಕಾಣಲು ಸಾಧ್ಯವಾಗುವುದಿಲ್ಲ ಎಂದು ಹೇಳಲಾಗುತ್ತದೆ. ಈ ಕಾರಣದಿಂದಲೇ ಕರ್ನಾಟಕದ ಈ ತಪೋಕ್ಷೇತ್ರವನ್ನ ಸಂಜೀವಿನಿ ಬೆಟ್ಟ ಎಂದು ಕರೆಯಲಾಗುತ್ತೆ. ಇಲ್ಲಿನ ಕಲ್ಲು ಬಂಡೆಯ ಗವಿಯ ಒಳಗಡೆ ರೇವಣ ಸಿದ್ದೇಶ್ವರ ಸ್ವಾಮಿಗಳು, ಎಡೆಯೂರಿನ ಸಿದ್ದಲಿಂಗೇಶ್ವರರು, ಗೋಸಲ ಸಿದ್ದೇಶ್ವರರು, ಅಡವಿ ಸಿದ್ದೇಶ್ವರರು, ಹೀಗೆ ಇನ್ನೂ ಅನೇಕ ಸಿದ್ಧಿ ಪುರುಷರು ತಪಸ್ಸನ್ನ ಆಚರಿಸಿದ್ದಾರೆ. ಹೀಗಾಗಿ ಈ ಕ್ಷೇತ್ರಕ್ಕೆ ಬಂದರೆ ಮನದಲ್ಲಿರುವಂತಹ ಅಭೇಷ್ಟಿಗಳೆಲ್ಲ ಸಿದ್ಧಿಯಾಗುತ್ತವಂತೆ. ಶ್ರಾವಣ ಮಾಸ ಹಾಗೂ ಕಾರ್ತಿಕ ಮಾಸದಂದು ಸಿದ್ದೇಶ್ವರ ಸ್ವಾಮಿಗೆ ವಿಶೇಷವಾದ ಪೂಜಾ ಕೈಂಕರ್ಯಗಳನ್ನ ಹಮ್ಮಿಕೊಳ್ಳಲಾಗುತ್ತದೆ. ಇಲ್ಲಿಗೆ ಬರುವಂತಹ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಅನ್ನ ದಾಸೋಹದ ಸೌಲಭ್ಯವಿದ್ದು, ಪ್ರತಿ ಸೋಮವಾರ ಸಿದ್ದೇಶ್ವರರಿಗೆ ರುದ್ರಾಭಿಷೇಕ ಬಿಲ್ವಾರ್ಚನೆಗಳನ್ನ ಸಲ್ಲಿಸಲಾಗುತ್ತದೆ. ಮಹಾಮಹಿಮರ ತಪಸ್ಸಿಗಿಂತ ಜಾಗೃತಿಯಾಗಿರುವಂತಹ ಈ ಕ್ಷೇತ್ರಕ್ಕೆ ಬೆಳಗ್ಗೆ 6:00 ಸಂಜೆ 6:00 ಭೇಟಿ ನೀಡಬಹುದಾಗಿದೆ. ಸಿದ್ದರ ಬೆಟ್ಟವು ತುಮಕೂರು ಜಿಲ್ಲೆಯ ತೋವಿನ ಕೆರೆ ಮಾರ್ಗದಲ್ಲಿ ಸಾಗುವ ತುಂಬಾಡಿಯ ಸಮೀಪದ ಪುಣ್ಯಕ್ಷೇತ್ರವಾಗಿದೆ. ಈ ಜಾಗೃತ ಸ್ಥಳವು ಬೆಂಗಳೂರಿನಿಂದ 101 ಕಿಲೋಮೀಟರ್, ಹಾಸನದಿಂದ 179 ಕಿಲೋಮೀಟರ್, ತುಮಕೂರಿನಿಂದ 31 ಕಿಲೋಮೀಟರ್ಗಳ ದೂರವಿದೆ. ತುಮಕೂರಿನಿಂದ ಸಿದ್ದರ ಬೆಟ್ಟಕ್ಕೆ ಸಾಕಷ್ಟು ಸಾರಿಗೆ ಬಸ್ಗಳ ವ್ಯವಸ್ಥೆ ಸಹ ಇದ್ದು, ನೀವು ಸಹ ಈ ಪುಣ್ಯಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿಕೊಡಿ. ಈ ವಿಡಿಯೋ ಏನಾದರೂ ನಿಮಗೆ ಉಪಯುಕ್ತ ಎನಿಸಿದಲ್ಲಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಪುಣ್ಯಕ್ಷೇತ್ರದೊಂದಿಗೆ ಇನ್ನೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಶ್ರೀ ಆಂಜನೇಯ ಸ್ವಾಮಿ ಉಪಾಸಕರು, ಪಂಡಿತ್ ಜೋಶಿ. ನಿಮ್ಮ ಸಮಸ್ಯೆಗಳಾದ ಸ್ತ್ರೀ ಪುರುಷ ಪ್ರೇಮ ವಿಚಾರ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಗಂಡ ಹೆಂಡತಿ ಸಮಸ್ಯೆ, ಮಾಟ ಮಂತ್ರ ನಿವಾರಣೆ, ವಶೀಕರಣ, ಇನ್ನು ಯಾವುದೇ ರೀತಿಯಾದ ಸಮಸ್ಯೆಗಳಿದ್ದರೂ ಹಿಂದೆ ಕರೆ ಮಾಡಿ. ಶ್ರೀ ಆಂಜನೇಯ ಸ್ವಾಮಿ ಉಪಾಸಕರು. ಕರೆ ಮಾಡುವ ಸಂಖ್ಯೆ 9663735351.